ಹಾಯ್ ಹಲೋ ನಮಸ್ತೆ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲೋಕೇಶ್ ದುನಿಯಾ ವಿಜಯ್ ಅವರ ಚೊಚ್ಚಲ ಸಿನಿಮಾ ಸಲಗಾದಲ್ಲಿ ಸಾಕಷ್ಟು ರಂಗಭೂಮಿ ಪ್ರತಿಭೆಗಳನ್ನು ನೋಡಿರ್ತೀರಿ ಆ ಪ್ರತಿಭೆಗಳಲ್ಲೂ ಈಗ ಇಂಡಸ್ಟ್ರಿಯ ಒಂದು ಭರವಸೆಯಾಗಿ ನಿಂತಿದ್ದಾರೆ ಸೊ ಈಗ ಅವರ ಮುಂದಿನ ಸಿನಿಮಾ ಭೀಮಾದಲ್ಲೂ ಕೂಡ ಅಂಥದ್ದೇ ಒಂದು ಪ್ರಯೋಗವನ್ನು ಮಾಡಿದ್ದಾರೆ ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲೂ ಕೂಡ ಸಾಕಷ್ಟು ರಂಗಭೂಮಿ ಕಲಾವಿದರು ಬಣ್ಣವನ್ನು ಹಚ್ಚಿದ್ದಾರೆ ಸೊ ಅದರಲ್ಲೂ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂದು ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಗಿರಿಜಾ ಅನ್ನೋ ಪಾತ್ರದಲ್ಲಿ ತುಂಬ ಭರವಸೆ ಉಡ್ಸಿರುವಂಥ ನಟಿ ಪ್ರಿಯವರು ಸೊ ಸದ್ಯಕ್ಕೆ ನಮ್ಮ ಜೊತೆಗಿದ್ರೆ ಭೀಮಾ ಸಿನಿಮಾದ ಒಂದಷ್ಟು ಜರ್ನಿ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ ನಮಸ್ತೆ ಪ್ರಿಯವರೇ ಹೇಗಿದ್ದಿರಿ ಎಸ್ ರ ಚೆನ್ನಾಗಿದ್ದೀರಿ ರಂಗಭೂಮಿನಲ್ಲಿ ತುಂಬಾ ದೊಡ್ಡ ಒಡನಾಟ ಸಾಕಷ್ಟು ಸಾಧನೆಗಳು ಮಾಡಿರುವಂಥವ್ರು ಸೊ ಬೆಳ್ಳಿ ತೆರೆ ಅಂತ ಬಂದಾಗ ಸಾಕಷ್ಟು ತಯಾರಿ ಮತ್ತೆ ಎಲ್ಲವೂ ಇರುತ್ತೆ ಸೊ ನಿಮ್ಗೆ ನಿಮಗೆ ಮೇ ಬಿ ತಯಾರಿ ಬೇಡ ಅನ್ಸುತ್ತೆ ಅದು ಯಾಕಂದ್ರೆ ರಂಗಭೂಮಿಲಿ ಪಡೆಯೋದ್ರಿಂದ ಆ ಭೀಮಾ ಅಂತ ದೊಡ್ಡ ಸಿನಿಮಾ ಹುಡ್ಕೋ ಬಂದಿರೋದು ಅದೇ ಕಾರಣಕ್ಕೆ ಅನ್ಸುತ್ತೆ ಈ ಅವಕಾಶ ಹೇಗೆ ಸಿಕ್ತು ಅಂತ ಮೊದಲನೇ ಅಂದರೆ ಮೊದಲು ಹೇಳಬೇಕು ಅಂತ ಅಂದರೆ ಸಾಧನೆಗಿರೇ ಎಲ್ಲ ಏನೂ ಇಲ್ಲ ನಾನಿನ್ನೂ ಪ್ರ್ಯಾಕ್ಟೀಸ್ ಮಾಡ್ತಿರೋ ಅಂಥ ವಿದ್ಯಾರ್ಥಿನಿ ಸೊ ಅದ್ರ ಜೊತೆಗೆ ಆ ಪ್ರ್ಯಾಕ್ಟೀಸ್ ಜೊತೆ ಜೊತೆಗೆ ಒಂದಷ್ಟು ಪ್ರ್ಯಾಕ್ಟೀಸ್ ಶುರು ಇತ್ತಲ್ಲ ಅದು ಸಿನಿಮಾ ಒಂದಷ್ಟು ಪಾತ್ರಗಳು ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಸೊ ನನಗೂ ಈ ಗಿರಿಜಾ ಪಾತ್ರ ಮಾಡುವಾಗ ಖಂಡಿತ ನಾನು ಪ್ರ್ಯಾಕ್ಟೀಸ್ ಮಾಡಿದ್ದೆಲ್ಲೂ ನನಗೆ ಹೆಲ್ಪ್ ಆಗಿತ್ತು ಪಾತ್ರ ಸಿಕ್ಕಿದ್ದು ಹೇಗೆ ಅಂತಂದರೆ ವಿಜಿ ಸರ್ ಜೊತೆ ನಾನು ಬೇರೆ ಒಂದು ಸಿನಿಮಾ ಮಾಡಬೇಕಿತ್ತು ಕೋವಿಡ್ ಟೈಮಲ್ಲಿ ಒಂದು ನಡೀತಾ ಇತ್ತು ಇದು ಪ್ರೊಡಕ್ಷನ್ ಮಾತುಕತೆ ಸೊ ಬಹುಶಃ ನನ್ನ ಒಂದು ಇದು ಅವ್ರ ತಲೆಯಲ್ಲಿ ಹಂಗೆ ಉಳಿದಿತ್ತು ಅಂತ ಅನಿಸುತ್ತೆ ಅದಾಗಲಿಲ್ಲ ಭೀಮಾ ಶುರುವಾಗಿದ್ದು ಸರ್ ಕಡೆಯಿಂದ ಕಾಲ್ ಬಂದಾಗ ನಂಗೆ ಆಶ್ಚರ್ಯ ಆಯಿತು ಏಕೆಂದರೆ ಕಂಪ್ಲೀಟ್ ನಾ ಹೊಸೊಬರಿಗೆ ಮತ್ತು ಥಿಯೇಟ್ರ್ ಆರ್ಟಿಸ್ಟ್ಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಇದ್ದೀವಿ ಅಂತ ಹೇಳಿದ್ರು ಅದಕ್ಕೆ ಹೇಳೇ ಖುಷಿಯಾಗೋಯಿತು ನೀವು ನೋಡ್ದಂಗೆ ಭೀಮಾದಲ್ಲಿ ಕಂಪ್ಲೀಟ್ ಬಳಗ ಥಿಯೇಟ್ ಕಂಪ್ಲೀಟ್ ಬಳಗ ಇದೆ ಹಾಗೆ ನನಗೆ ಭೀಮಾ ಸೂಪರ್ ಸ್ಟಾರ್ ನಟನ ಸಿನಿಮಾದಲ್ಲಿ ಒಂದು ಪಾತ್ರ ಅಂದ್ರೆ ಪ್ರಮುಖ ಪಾತ್ರ ಅಂತಂದ್ರೆ ಪೊಲೀಸ್ ಅಧಿಕಾರಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ದೊಡ್ಡ ನೇಮ್ ಇರುವಂತದ್ದು ಅಥವಾ ಹುಡುಗರುಗಳಿಗೆ ಹೋಗುತ್ತೆ ಸೊ ಅಂಥದ್ರಲ್ಲಿ ಗಿರ್ಜಾ ಅನ್ನೋ ಪಾತ್ರನ ಮಗುಗೆ ಅಥವಾ ಈ ತರ ದಕ್ಷ ಅಧಿಕಾರಿ ಪಾತ್ರ ನೀವೇ ಮಾಡಬೇಕು ಅಂತ ಅವ್ರ ಯೋಚನೆ ತುಂಬಾ ತುಂಬಾ ದೊಡ್ಡದಾಗಿದೆ ಸೊ ಅವ್ರಿಗೆ ಕೇಳಿದ್ರೆ ಯಾಕೆ ಸರ್ ಈ ಪಾತ್ರ ನನಗೆ ಕೊಟ್ಟಿದ್ದೀನಿ ಅಂತ ಕೇಳಿದ್ದೀನಿ ಸರ್ ಅಂದರೆ ಸಲಗಾದಲ್ಲಿ ಡಾಲಿಸರ್ ಮಾಡಿದರು ಕಾಪಾಗಿ ನಾನು ಕೇಳಿದೆ ಸರ್ ಬರೀವಾಗಲೇ ಅಂದ್ಕೊಂಡಿದ್ರಂತೆ ಎಲ್ಲರೂ ಎಲ್ಲ ಕಡೆ ಅಂದರೆ ದಕ್ಷ ಅಧಿಕಾರಿ ಅಂತ ಬಂದ ತಕ್ಷಣವೇ ಎಲ್ಲರಿಗೂ ಗಂಡಸರೇ ಒಂದು ತಲೆಗೆ ಬರ್ತಾರೆ ಹೌದು ಸೊ ನಾನು ಒಂದು ಹೆಣ್ಣನ್ನು ಪವರ್ಫುಲ್ಲಾಗಿ ಇಟ್ಕೊಂಡು ಒಂದು ಹೆಣ್ಣು ಕಾಪ್ ಅಂದರೆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಲೇಡಿ ಪೊಲೀಸ್ ಇನ್ಸ್ಪೆಕ್ಟರ್ನೇ ನಾವು ಇದು ಮಾಡಬೇಕು ಅಂತ ಸರ್ ತಲೆಯಲ್ಲಿ ಅದನ್ನೇ ಇಟ್ಕೊಂಡೇ ಪಾತ್ರ ಬರ್ತೀವಿ ಿದ್ದಂತೆ ಸೊ ಅದು ನಾನು ಕೇಳ್ದಾಗ ಯಾಕೆ ಯಾಕೆಂತಂದರೆ ನೀವು ಹೇಳ್ದಂಗೆ ನಮ್ಮ ಸುತ್ತಮುತ್ತ ಇದಾರೆ ಬಟ್ ನಮ್ಗೆ ಗೊತ್ತಾಗಿರಲ್ಲ ಅಂತ ದಕ್ಷ ಅಧಿಕಾರಿಗಳು ಯಾರ್ಯಾರು ಇದಾರೆ ಅದೆಲ್ಲಾರಿಗೂ ಈ ಗಿರಿಜಾ ಕ್ಯಾರೆಕ್ಟರ್ ಡೆಡಿಕೇಶನ್ ಆ್ಯಕ್ಚುಲಿ ಡೆಡಿಕೇಶನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ನೀವು ಹೇಳಿದ್ರಿ ಸಲಗದಲ್ಲಿ ಸಾಮ್ರಾಟ್ ಅನ್ನೋ ಪಾತ್ರದಲ್ಲಿ ಡಾಲಿ ನಡೆಸಿರು ಸೊ ಅದೇ ಥರದ್ದೊಂದು ಆ ದಕ್ಷ ಅಧಿಕಾರಿ ಮತ್ತು ಆ ಥರ ಒಂದು ಏನು ಲೇಡೀಸ್ ಸಿಂಗಮ್ಮ ಹತ್ರ ಇರ್ಬೋದಾ ಈ ಪಾತ್ರ ಅಂತ ಎಸ್ ಸರ್ ಲೇಡಿ ಸಿಂಗಮ್ ಹೇಳ್ಬೋದು ಏಕೆಂತಂದರೆ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ ಗಿರಿಜಾ ಕ್ಯಾರೆಕ್ಟರ್ ಬರ್ತಿದೆ ಅಂತಂದರೆ ಸಿನಿಮಾ ಒಳಗಡೆ ಪಾತ್ರಗಳು ಹೋಗುರು ಕಿರಿಕಗುರು ಅಂದ್ಕೊಂಡು ಅಷ್ಟು ಒಂದು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಂದರೆ ಪರ ಹೋರಾಟ ನಡೆಸುವಂಥ ಒಂದು ಹೆಣ್ಮಗಳು ಸೊ ಎಸ್ ಪಕ್ಕಾ ನೀವು ಖಡಕ್ ಪೊಲೀಸ್ ಆಫೀಸರ್ನ ಖಂಡಿತ ನೋಡ್ತೀರಾ ಗಂಡಸರಿಗೆ ಏನೂ ಕಮ್ಮಿನೇ ಇಲ್ಲ ಅನ್ನೋದ ಅನ್ನೋ ಒಂದು ವಾಯ್ಸ್ ರೇಸ್ ಮಾಡೋದಿರ್ಬೋದು ಪಾಯಿಂಟ್ ರೇಸ್ ಮಾಡೋದಿರ್ಬೋದು ಹೋರಾಟ ನಡೆಸೋದಿರಬಹುದು ಕ್ವಿಟ್ ಮಾಡದೆ ಛಲ ಬಿಡದೆ ಹೋರಾಟ ನಡೆಸುವಂಥ ಹೋರಾಟಗಾರ್ತಿ ಗಿರಿಜಾ ವಿಜಯ್ ಸರ್ನ ಅದು ಪ್ಲಸ್ ಪಾಯಿಂಟ್ ಅಂದರೆ ಅಂದರೆ ಯಾರು ಟಚ್ ಅಂತ ಒಂದಷ್ಟು ಸಬ್ಜೆಕ್ಟ್ ಹುಡುಕೊಡಕೆ ಯಾಕಂದರೆ ಇಂಥ ಸಬ್ಜೆಕ್ಟ್ಗಳನ್ನ ವಿಜಯ ಸರ್ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಬೇರೆ ರೀತಿಯ ಒಂದು ಸ್ಟ್ರೆಂತ್ ಬರುತ್ತೆ ಕತೆಗೆ ಸೊ ಈ ಭೀಮಾ ಸಿನಿಮಾದಲ್ಲಿ ಯಾಕಂದರೆ ಸಲಗದಲ್ಲಿ ಒಂದಷ್ಟು ವಿಷಯಗಳನ್ನು ಹೇಳ್ಕೊಬಂದು ತುಂಬ ರೌಡಿಸಮ್ ಅಂತ ಬಂದರೂ ಕೂಡ ಕೊನೆಯಲ್ಲಿ ಎಮೋಷನಲ್ ಆಗಿ ಹಿಡಿದಿಟ್ಕೊಂಡು ಅದೇ ಥರ ಭೀಮಾದಲ್ಲೂ ಕಾಣಿಸುತ್ತಾ ಅಂತ ಉಂಟು ಒತ್ತಿ ಒತ್ತಿ ಹೇಳ್ತಾ ಪೋಷಕರು ಮತ್ತು ಮಕ್ಕಳು ಈ ಸಿನಿಮಾನು ಬಂದು ನೋಡ್ಲೇಬೇಕು ಅಂತ ಸೊ ಕತೆ ಕೇಳಿದಾಗ ನಿಮಗೆ ಅನಿಸ್ತು ಭೀಮದ ಕತೆ ಮೊದಲ ಬಾರಿಗೆ ಕೇಳಿದಾಗ ತುಂಬ ಎಕ್ಸೈಟೆಡ್ ಆಗಿದೆ ಸರ್ ಯಾವಾಗ ಶುರುವಾಗುತ್ತೆ ಇದನ್ನೆಲ್ಲ ಯಾವಾಗ ಅಂದರೆ ಶೂಟ್ ಶುರು ಆಗ ಕತೆ ಕೇಳುವಾಗ್ಲೇ ಫುಲ್ ಖುಷಿಯಾಗಿಬಿಟ್ಟಿತ್ತು ನನಗೆ ಅಂದರೆ ಸಿನಿಮಾದಲ್ಲಿ ಏನಿಲ್ಲ ಅನ್ನೋಂಗಿಲ್ಲ ಎಲ್ಲನೂ ಇದೆ ಪ್ರೀತಿ ಇದೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಫೈಟಿಂಗ್ಸ್ ಇದೆ ಡೈಲಾಗ್ಸ್ ಇದೆ ಮಾಸ್ತಿ ಸರ್ ಒಂದು ಸಖತ್ತಾಗಿ ಬರೆದ್ಬಿಟ್ಟಿದ್ದಾರೆ ಮಾತಾಡೋಂಗೇ ಇಲ್ಲ ಮಾಸ್ತಿ ಸರ್ ಅಂತ ಅಂದರೆ ಆಮೇಲೆ ಸರ್ರ ಒಂದು ಕತೆ ಏನಿದೆ ಸಖತ್ ಅಂದರೆ ಸೊ ಸೊಸೈಟಿಗೆ ಏನು ಕಂಪ್ಲೀಟಾಗಿ ಏನೇನು ಕೊಡಬೇಕೋ ಅದಷ್ಟು ಭೀಮಾ ಸಿನಿಮಾದಲ್ಲಿದೆ ಅದರ ಜೊತೆಗೆ ಒಂದು ವಿಷಯನ ಇಟ್ಕೊಂಡಿದ್ದಾರೆ ಸಖತ್ ಸೂಕ್ಷ್ಮವಾಗಿರುವಂತಹ ವಿಷಯ ಅದು ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಅದರದ ಒಂದು ಆರ್ಭಟ ಜಾಸ್ತಿ ಆಗಿಬಿಟ್ಟಿದೆ ಸೊ ಆ ಒಂದು ಆರ್ಭಟಕ್ಕೆ ಯಾವ್ಯಾವ ರೀತಿ ಪರಿಹಾರಗಳಿರಬಹುದು ಅಥವಾ ದುರಂತ ಯಾವ ಥರ ಕೊನೆಗಾಣಬಹುದು ಅನ್ನೋದೆಲ್ಲ ಭೀಮಾ ಸಿನಿಮಾದಲ್ಲಿ ತೋರಿಸಿದ್ದಾರೆ ತುಂಬ ಇನ್ಫೋಮೇಟಿವ್ ಆಗಿದೆ ಇನ್ಫೋಮೇಟಿವ್ ಅಂತಂದರೆ ಇನ್ ಅ ಪಾಸಿಟಿವ್ ವೇ ಆ ಥರ ಒಂದು ಇನ್ಫಾರ್ಮೇಟಿವ್ ಆಗಿದೆ ನೀವು ಹೇಳ್ದಂಗೆ ಏನದು ಪೇರೆಂಟ್ಸ್ಗಿರ್ಬಹುದು ಅಧಿಕಾರಿಗಳಿಗಿರ್ಬೋದು ಪೊಲಿಟಿಷನ್ಸ್ಗಿರ್ಬೋದು ಸ್ಟೂಡೆಂಟ್ಸ್ಗಿರಬಹುದು ಎಲ್ಲರಿಗೂ ಅಟ್ ಎ ಟೈಮ್ ಬ್ಯೂಟಿಫುಲ್ ಆಗಿರುವಂಥ ಮೆಸೇಜ್ ಹೋಗುವಂಥ ಒಂದು ಸಿನಿಮಾ ಸರ್